ನಮಸ್ತೆ ಎಲ್ರಿಗೂ ನಾನು ನನ್ನ ಬಾಲ್ಯಗೋಸ್ಕರ ನೀವು ನ್ಯಾಯ ತೆಗೆದು ನಾನು ಕೊಡ್ತೆ ಅಂತ ಒಂದು ಎಲ್ಲ ಇಡೀ ದೇಶವೇ ಇವತ್ತು ಕೂಡಿ ಬಂದಿದೆ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಾಗೂ ತಾಯಂದರಿಗೆ ನಾನು ಕೈ ಮುಗಿಯೋದು ಇವತ್ತು ಬೇಡಿಕೊಳ್ತಿದ್ದೇನೆ ಇವತ್ತು ನ್ಯಾಯದ ಭಿಕ್ಷೆಯನ್ನು ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ನನ್ನ ಮಗಳಿಗೋಸ್ಕರ ಇಷ್ಟೊಂದು ಜನ ಸೇರಿದ್ದೀರಿ ನಿನ್ನೆದೊಂದು ಏನೋ ಒಂದು ದಿವಸ ನೋಡುವಾಗ ನನಗೆ ತುಂಬಾ ನೋವಾಯಿತು ನನ್ನ ಮಗಳಿಗೋಸ್ಕರ ಇಷ್ಟೊಂದು ಕಾರ್ಯಕರ್ತರು ಪಾಪ ಕಷ್ಟಪಡ್ತಾರೆ ನಮಗೆ ಒಂದು ಪರ್ಮಿಷನೇ ಒಂದು ಮಗುವಿಗೋಸ್ಕರ ನ್ಯಾಯಗೋಸ್ಕರ ಒಂದು ಕೇಳಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂದರೆ ನಮಗೆ ನ್ಯಾಯ ಎಲ್ಲಿದೆ ನಮಗೆ ನಾವು ಕೇಳಬೇಕಲ್ಲ ಇವತ್ತು ನಿನ್ನೆ ತಿಮರಿದ್ದೀರಿ ಮೇಸನವ್ರು ಕೂಡ ಮಲಗಿಲ್ಲ ನನಗೆ ರಾತ್ರಿ ನನಗೆ ಕೂಡ ನಿದ್ದೆ ಇಲ್ಲ ಪಾಪ ಅನ್ನ ಮಲಗಲಿಕ್ಕೆ ಇಲ್ಲ ಇವತ್ತು ಅನ್ನೋದು ನನಗೆ ತುಂಬಾ ದುಃಖವಾಗಿದೆ ನನಗೋಸ್ಕರ ಇಷ್ಟೊಂದು ಜನ ನೀವು ಕಷ್ಟಪಟ್ಟು ಈ ಉರಿ ಬಿಸಿಲಲ್ಲಿ ನಿಂತು ನನ್ನ ಮಗಳಿಗೆ ನ್ಯಾಯ ಕೇಳ್ತಿದ್ದೆ ನಾನು ನೀವು ನಿಮಗೆ ನ್ಯಾಯ ಕೊಡ್ತೇನೆ ಅನ್ನೋದು ಮಾತು ಕೂಡ ನೀವು ಇಷ್ಟು ಜನ ಹೇಳಿದರೆ ಏಕೆಂದರೆ ನಾನು ಇವತ್ತು ಹೇಳಬೇಕಿದ್ದು ನಾನು ವಿಶ್ವಹಿಂದು ಬಜರಂಗದಳದವರ ಒಟ್ಟಿಗೆ ನಾನು ಅಣ್ಣಪ್ಪನ ಹತ್ರ ನ್ಯಾಯ ಕೇಳಲಿಕ್ಕೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದೆ ಅವತ್ತು ನನ್ನನ್ನು ಹೊರಗೆ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ ಒಂದು ಗಂಟೆ ಅಲ್ಲಿ ನಿಲ್ಲಿಸಿದರು ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇಲ್ಲಿಯೇ ನನಗೆ ಕಾಣ್ತಾ ಇದ್ದಾರೆ ಇಲ್ಲಿಯೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಇಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ನನಗೆ ಈ ಎಲ್ಲ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ ಹಾಗೆ ಪಾರ್ವತಿ ದೇವಿಯರು ನನಗೆ ನ್ಯಾಯ ತೆಗೆದುಕೊಡಿ ಅನ್ನುವಂಥದ್ದು ಕೈ ಮುಗಿದು ನಾನು ಕೇಳ್ತಾ ಇದ್ದೇನೆ ಏಕೆಂದರೆ ನನ್ನ ಮಗು ಹೇಗೆ ಈಗ ಅಣ್ಣ ಹೇಳಿದರು ನೀವು ಇನ್ನು ಕೂಗಬಾರ್ದಕ್ಕ ನಾವು ನ್ಯಾಯ ಕೇಳ್ತಾ ಇದ್ದೇವೆ ಇನ್ನೂ ಗಟ್ಟಿಯಾಗಿ ನಿಲುಗು ಖಂಡಿತ ನಾನು ಗಟ್ಟಿಯಾಗಿದ್ದೇನೆ ಇಷ್ಟು ಜನರ ಶಕ್ತಿ ನನಗೆ ತುಂಬಿದೆ ನನ್ನ ನೋವು ಒಂದು ಮಗು ನೋವನ್ನು ಹರಿಯದ ಒಂದು ಮಗು ಎಷ್ಟೊಂದು ನೋವು ತಿಂದು ಇವತ್ತು ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಂದರೆ ಅದು ಎಷ್ಟೋ ಬಾರಿ ಎಷ್ಟು ಜನ ಅತ್ಯಾಚಾರ ಮಾಡಿದರು ಅಲ್ಲ ಅಂದು ಅದು ಆ ನೋವು ತಿನ್ನದ ಮಗುವಿಗೆ ಇಷ್ಟೊಂದು ನೋವು ಕೊಟ್ಟು ಒಂದು ಊಟಕ್ಕೆ ಅಣ್ಣ ತಿನ್ನದ ಮಗುವನ್ನು ಇವತ್ತು ಎಲ್ಲೋ ತಗೊಂಡು ಹೋಗಿ ಎಲ್ಲೋ ಅತ್ಯಾಚಾರ ಮಾಡಿ ಒಬ್ಬೊಬ್ಬರಾಗಿ ಒಂದು 5-6 ಜನ ಅತ್ಯಾಚಾರ ಮಾಡಿದ್ದಾರೆ ಅದು ನಾನು ಆ ಮಗುವಿನ ಅಲ್ಲಿ ಸಿಕ್ಕಿದ ಪ್ಲೇಸನ್ನು ನಾನು ನೋಡಿಲ್ಲ ಆಮೇಲೆ ನಾನು 1 ವರ್ಷದ ನಂತರ ನಾನು ನೋಡಿದ್ದೆ ಇವಾಗ ನಾನು ಅತ್ಯಾಚಾರಿಗಲ್ಲ ನಿಮಗೆ ಗೊತ್ತಿರುವ ವಿಷಯ ನಾನು 11 ವರ್ಷದಿಂದ ನನ್ನ ಮಗಳಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಭಿಕ್ಷೆ ಕೇಳ್ತಾ ಬಂದಿನಿಗೆ ನ್ಯಾಯ ಇವತ್ತಿನವರೆಗೂ ನನಗೆ ನ್ಯಾಯ ಸಿಗಿಲ್ಲ ನನಗೆ ಇಷ್ಟೊಂದು ಜನ ನೋಡುವಾಗ ಖಂಡಿತ 12 ವರ್ಷ ಆಗುವ ಮುಂಚಿನ ನ್ಯಾಯ ಸಿಗುತ್ತೆ ಅತ್ಯಾಚಾರಿಗಳು ಸಿಗುತ್ತಾರೆ ಅನ್ನುವಂಥದ್ದು ನನಗೆ ಖಂಡಿತ ಭರವಸೆ ಇದೆ ಅದರಲ್ಲೂ ಕೂಡ ನನಗೆ ಸಂತೋಷ ಆಗುತ್ತಿದೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಇವತ್ತು ನನ್ನ ಮಗಳು ಇಲ್ಲ ಇವಾಗ ಒಂದು ಮಗು ನಾವೊಂದು ದೈವಕ್ಕೆ ಒಂದು ಕೋಲಿಗೆ ಇದ್ದರೆ ಅದರ ಚೀರಾಟ ತುಂಬಾ ಇರುತ್ತೆ ನಾನು ಇವಾಗ ನನ್ನ ಮಗಳ ಅತ್ಯಾಚಾರ ಕೊಲೆ ಮಾಡಿ ಬಿಸಾಡಿದ ಮೇಲೆ ಯಾವುದನ್ನು ನೋಡಲ್ಲ ಏಕೆಂದರೆ ಅದು ನನ್ನ ಮಗಳ ಒಂದು ಕೂಗು ನನಗೆ ಕೇಳಿಸುತ್ತೆ ಅಮ್ಮ ನನ್ನನ್ನು ಬದುಕಿಸು ಅಮ್ಮ ನನ್ನಂತ ಬದುಕಿಸು ಎಷ್ಟು ಸಲ ನನ್ನನ್ನು ಕೂಗಿದ್ದೀಯೋ ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ನಮಗೆ ಗೊತ್ತಿಲ್ಲ ಯಾರಿಗೂ ಎಲ್ಲಿ ತಗೊಂಡೋಗಿ ಅತ್ಯಾಚಾರ ಮಾಡಿ ಆ ಕಾಡಲ್ಲಿ ಬಿಸಾಡಿದ್ದಾರೆ ಅದು ಅತ್ಯಾಚಾರ ಮಾಡಿದರೂ ನನಗೆ ತೊಂದರೆ ಇರಲಿಲ್ಲ ಹಾಗೆ ನನ್ನ ಮಗುವನ್ನು ಬಿಸಾಡಿದ್ರು ನಾನು ಇವತ್ತಿನವರೆಗೂ ಆ ಮಗುವನ್ನು ಕೈಯಲ್ಲಿ ಕೈ ಇಟ್ಟು ಸಾಕುತ್ತಿದ್ದೆ ಅದು ಕೂಡ ನನಗೆ ಬಿಡಲಿಲ್ಲ ನನ್ನ ಮಗುವನ್ನು ಕೊಂದೇ ಬಿಟ್ಟರು ಈ ರಾಕ್ಷಸರು ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ಇಷ್ಟು ಜನ ನೀವು ಸೇರಿ ಆ ಅತ್ಯಾಚಾರಿಗಳು ನೀವು ಹಿಡಿಬೇಕು ನಾನು ಇವತ್ತು ಈ ವೇದಿಕೆಯಲ್ಲಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಇವತ್ತು ನಾನು
ನಾನು ಸ್ವಲ್ಪ ಮಾತಾಡಿದೆ, ಯಾಕಂದರೆ ಅಣ್ಣ ಇದ್ದಾರೆ, ನನ್ನ ಪರವಾಗಿ ಮಾತಾಡಲಿಕ್ಕೆ ಅಣ್ಣ ಇದ್ದಾರೆ. ನಾವು ಇವತ್ತು ಜೀವಂತವಾಗಿ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇದ್ದೇವೆ ಅಂದರೆ ಅವರೇ ನಮಗೆ ಇವತ್ತು ಜೀವಕ್ಕೆ ಜೀವ ಕೊಟ್ಟವರು, ನಮ್ಮ ಅಣ್ಣನವರು. ನಾನು ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಕಡೆ ವೇದಿಕೆಯಲ್ಲಿ ನಾನು ನ್ಯಾಯದ ಭಿಕ್ಷೆ ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಕಾಲಬುಡಕ್ಕೆ ಬಂದು ನ್ಯಾಯ ಕೇಳ್ತಾ ಇದ್ದೇನೆ. ಕೆಳಗೆ ಬಂದು ನಾನು ಸೆರೆಗುಡ್ಡಿ ನ್ಯಾಯ ಕೇಳ್ತಿದ್ದೇನೆ. ಎಲ್ಲ ತಾಯಂದಿರಿಗೆ ನಾನು ಒಂದು ಮಾತು ಹೇಳ್ತೇನೆ, ಯಾವದ ಹಣದ ಅಮಿಷಕ್ಕೆ ನಮ್ಮ ಮಕ್ಕಳನ್ನು ಬಲಿ ಕೊಡಬೇಡಿ ತಾಯಂದಿರೇ. ನಾನು ಇಷ್ಟು ಹೇಳುತ್ತಾ ನಾನು ಒಂದು ಜೀವದ ನನ್ನ ಮಗಿನ ಒಂದು ಜೀವದ ನ್ಯಾಯ ಬೇಡಲಿಕ್ಕೆ ಇವಾಗ ಕೆಳಗೆ ಬರ್ತಿದ್ದೇನೆ. ನನಗೆ ಎದ್ದು ನಿಂತು ನ್ಯಾಯ ಕೊಡ್ತೇವೆ ಅಂತ ಒಂದು ಭರವಸೆ ಕೊಡಿ. ಒಂಬತ್ತು ತಿಂಗಳು ಒಂದು 17 ವರ್ಷ ಸಾಕಿ ತನ್ನಷ್ಟು ಕನಸುಗಳನ್ನು ಕಟ್ಟಿದಂತಹ ಅದೇ ರೀತಿ ತನ್ನ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ತನ್ನ ಮಗಳನ್ನು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಉತ್ತಮ ವೈದ್ಯಾಧಿಕಾರಿಯಾಗಿ ಮಾಡಿ ಈ ದೇಶದ ಈ ಜನರ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮಹದಾಕ್ಷೆಯೊಂದಿಗೆ ಸಾಕಿ ಸಲಹಿದಂತಹ ಕುಸುಮಾವತಿಯವರು ಕಳೆದ 11 ವರ್ಷಗಳಿಂದ ನಿತ್ಯ ನಿರಂತರವಾಗಿ ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾರೆ. 11 ವರ್ಷಗಳಿಂದಲೂ ಶೆಟ್ಟಿ ತಿಮ್ಮರೋಡಿಯವರು ತಮ್ಮ ಜೊತೆ ನಿಂತಿದ್ದಾರೆ. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಅನೇಕ ಘಟಾನುಘಟಿ ಹೋರಾಟಗಾರರು ಮಹೇಶ್ ಅಣ್ಣನ ಜೊತೆ ಕುಸುಮಾವತಿಯ ಅಕ್ಕನ ಜೊತೆ ನಿಂತಿದ್ದಾರೆ. ನಾವು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮತಿಯಿಂದ ಹೇಳುವಂತದ್ದಿಷ್ಟು, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ದೊರಕದೇ ಹೋದರೂ ಕೂಡ ಇದನ್ನೆಲ್ಲವನ್ನು ಶಾಂತ ಚಿತ್ತವನ್ನು ನೋಡ್ತಾ ಇರತಕ್ಕಂತ ಅಣ್ಣಪ್ಪನ ನ್ಯಾಯಾಲಯದಲ್ಲಿ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ. ಈ ಯಾರು ಅತ್ಯಾಚಾರ ಮಾಡಿದಾರೋ ಇಲ್ಲಿಯವರೆಗೆ ಈ ಕ್ಷಣದವರೆಗೆ ಕುಸುಮಾವತಿಯವರು ಅತ್ತಿದ್ದಾರೆ. ಇನ್ನು ಮುಂದೆ ಅಳುವಂತ ಸರದಿ ಅತ್ಯಾಚಾರಿಗಳದ್ದು ಮತ್ತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದರಂತ ವ್ಯಕ್ತಿಗಳದ್ದು. ಹಾಗಾಗಿ ಖಂಡಿತವಾಗಿಯೂ ಅಣ್ಣಪ್ಪನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ಅತ್ಯಾಚಾರ ಮಾಡಿದ ಪರಮ ಪಾಪಿಗಳು ಬೀದಿ ಬೀದಿ ಅಳಿತ ಹುಚ್ಚರಂತೆ ಕುಷ್ಠರೋಗ ಬಂದು ನರಳಿ ಸಾಯುವಂತ ದಿನವನ್ನು ನಾವೆಲ್ಲರೂ ನೋಡುವಂತಾಗ್ತದೆ. ಅದು ಅಣ್ಣಪ್ಪನ ಮೇಲಿರುವಂತಹ ನಂಬಿಕೆ ಮತ್ತು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ.